ದಿನ ಸುದಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯ ಮುನ್ನಾದಿನದಂದು ದಿನದಂದು ಎಸಿಸಿ ಪ್ರಧಾನ ಕಾರ್ಯದರ್ಶಿ ರಣ್ದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರೊಂದಿಗೆ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳ ಪಟ್ಟಿ ತಯಾರು ಮಾಡುವ ಕುರಿತು ಬುಧವಾರ ಮ್ಯಾರಥಾನ್ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ಮೂಲಗಳ ಪ್ರಕಾರ ಗುರುವಾರ ದೇವನಹಳ್ಳಿಯ ರೆಸಾರ್ಟ್ಸ್ ನಲ್ಲಿ ನಡೆಯಲಿರುವ ಮೂವತ್ತಾರು ಸದಸ್ಯರ ಚುನಾವಣಾ ಸಮಿತಿ ಸಭೆಯಲ್ಲಿ ಯಾವುದೇ ಮುಜುಗರ ತಪ್ಪಿಸಲು ಆಗದಂಗೆ ನೋಡಿಕೊಳ್ಳಲು ಮುಂಬರುವ ದಿನಗಳಲ್ಲಿ ಚುನಾವಣಾ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ಮನಸ್ತಾಪ ಬರಬಾರದು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇಬ್ಬರು ನಾಯಕರು ಕೂಡ ಒಂದು ಬೆಂಬಲ ಸಿದ್ಧಪಡಿಸಿದ್ದು ಯಾರಿಗೆ ಯಾರು ವಿರೋಧ ವ್ಯಕ್ತಪಡಿಸಬಾರದು ಅದು ಬಹಿರಂಗವಾದಾಗಲೇ ನಮಗೆ ನೆಗೆಟಿವ್ ಎಂದು ಸುರ್ಜೇವಾಲಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬೆಳವಣಿಗೆ ಇದೆ ಟಿಕೆಟ್ ವಿಚಾರದಲ್ಲಿ ಹೌದು ಗೊಂದಲ ಮಾಡ್ಕೋಬೇಡಿ ಹೌದು ಒಂದಷ್ಟು ಓಕೆ ಡಿಕೆ ಕೆ ಶಿವಕುಮಾರ್ ತಂಡ ಮತ್ತೆ ಸಿದ್ದರಾಮಯ್ಯ ತಂಡ ಎರಡೂ ಕೂಡ ಸೆಣಸಾಡ್ತಿವಿ ಇವತ್ತು ಹೌದು ನಂತರ ಗೆದ್ದು ಬಂದ ಮೇಲೆ ಯಾರು ಟಿಕೆಟ್ ಕೊಡ್ಸಾರೋ ಗೆದ್ದು ಬಂದು ಎತ್ಬೇಕಲ್ಲ ಹೌದು ಪರವಾಗಿ ಲಾಭಿ ಆಗ್ಬೇಕಲ್ಲ ಅದಕ್ಕೆ ನಡೀತಾ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ನಾನು ಡಿ ಕೆ ಶಿವಕುಮಾರ್ ನನಗೆ ಟಿಕೆಟ್ ಕೊಡ್ತಾರೆ ಸಿದ್ದರಾಮಯ್ಯ ಗಲಾಟೆಗಳು ಜಾಸ್ತಿ ಆಗ್ಬಿಟ್ಟವೆ ಗ್ರೌಂಡ್ ಅಲ್ಲಿ ಅದನ್ನ ಹೇಗೆ ಫೇಸ್ ಮಾಡ್ತಾರೆ ನೋಡಬೇಕು ಈ ಗ್ರೌಂಡ್ ಸಿದ್ದರಾಮಯ್ಯನವ್ರ ಕಡೆಯಿಂದ ಯಾರೊಬ್ಬ ಒಂದು ಕೋಟಿ ಖರ್ಚು ಮಾಡಿದ್ರು ಡಿ ಕೆ ಕಡೆಯಿಂದ ಒಂದೆರಡು ಕೋಟಿ ಖರ್ಚು ಮಾಡಿದ್ರು ಅವ್ರು ಭಾಳ ಮುಂದೆ ಹೋಗ್ಬಿಟ್ಟವ್ರೆ ಮರ್ಯಾದಿ ಪ್ರಶ್ನೆ ಕೊಟ್ರೊಂದು ಕೊಡ್ದಿಲ್ಲ ಅಂದ್ರೆ ಒಂದು ಅಂದ್ರೆ ಇನ್ನೊಂದು ಪಾರ್ಟಿಗೆ ಹೋಯ್ತಾರೆ ಆ ಪೋ ಗಿ ಪೋ ಅವಲ್ಲ ಅಲ್ಲಿಗೆ ಹೋಗ್ತಾರೆ ಈಗ ಓದರು ಹೋಗ್ಲಿ ನೀವಿಬ್ರು ಕೆತ್ತಾಡ್ಬೇಡಿ ಅಂತ ಇವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಟಿಕೆಟ್ ವಿಚಾರ ಕಚ್ಚಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಸಭೆ ಮಾಡಿಸ್ತಾ ಇದ್ದಾರೆ ನೋಡ್ಬೇಕಿದೆಯಾ ನೀವು ಇವ್ರಿಬ್ರು ಸುಮ್ಮನೆ ಮಾಡೋರು ಕೆಳಗಡೆ ಆಗ ಗ್ರೌಂಡ್ ಅಲ್ಲಿ ಬೆಂಬಲಿ ಇಬ್ಬರು ಕರ್ಕೊಂಡು ಸಭೆ ಮಾಡ್ಕೊಂಡು ಬಲ ಪ್ರದರ್ಶನ ಮಾಡೋರಲ್ಲ ಕ್ಯಾಂಡಿಡೇಟ್ ಅಂತ ಅನ್ಕೊಂಡವರು ಅವ್ರ ಕತೆ ಏನಾಗ್ಬೇಡ ಅವ್ರು ಸುಮ್ನೆ ಇರ್ತಾರ ಟಿಕೆಟ್ ಅನೌನ್ಸ್ ಆದ್ಮೇಲೆ ಇರೋದು ಅಸಲಿ ಆಟ ಆಮೇಲೆ ಶುರು ನಾನು ಎಷ್ಟು ಕೊಟ್ಟೆ ಇವ್ರ ಎಷ್ಟು ಕೊಟ್ರು ಅಲ್ವಾ ಯಾರು ಕೊಟ್ರು ಓಪನ್ ಪ್ರೆಸ್ ಮೀಟ್ ಗಳ ಆಗ್ಬಿಡ್ತಾರೆ ಅವತ್ ಈ ಹಿಂದೆ ಜೆ ಡಿ ಎಸ್ ನಲ್ಲೇ ಸೂಟ್ ಕೇಸ್ ಬಂದ್ರೆ ಟಿಕೆಟ್ ಚೇಂಜ್ ಆಗುತ್ತೆ ಅಂತ ಇವರು ಪ್ರಜ್ವಲ್ ರೇವಣ್ಣ ಜೆ ಎಸ್ ಬಗ್ಗೆ ಮಾತಾಡಿರ್ಲಿಲ್ವಾ ಹೌದು ಫ್ಯಾಮಿಲಿ ಅವರೇ ಸುಮ್ನಿರಲ್ಲ ಅಂತಂದ್ರೆ ಇಲ್ಲಿ ಯಾರು ದುಡ್ಡು ಕೊಟ್ಟು ಸುಮ್ಮನೆ ಇರ್ತಾನೆ ಕಾಂಗ್ರೆಸ್ ಟಿಕೆಟ್ಗೆ ಅಂದ್ರೆ ಲೈಕ್ ಖರ್ಚು ಮಾಡಿರ್ತಾರೆ ಕಾಂಗ್ರೆಸ್ ಪ್ರತಿಯೊಬ್ಬ ನಾಯಕರಿಗೂ ಗೊತ್ತು ಒಂದೊಂದು ಕ್ಷೇತ್ರದಲ್ಲಿ ಎಷ್ಟು ಜನ ಆಕಾಂಕ್ಷಿಗಳು ಹೆಂಗೆ ಖರ್ಚು ಮಾಡ್ತಾವ್ರೆ ಏನೇನ್ ಮಾಡವ್ರೆ ಏನೇನು ಕತೆ ಆಗಿದೆ ಯಾರ್ಯಾರು ಯಾರ್ಯಾರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಟಿಕೆಟ್ಗೆ ಅಂತ ಎಲ್ಲೆಲ್ಲಿ ಎಷ್ಟು ಕೈ ಬದಲಾವಣೆ ಆಗಿದೆ ಅಂತ ಗೊತ್ತು ಅವ್ರಿಗೆಲ್ಲ ಸೊ ಹಾಗಾಗಿ ನೋಡೋಣ ಒಳ್ಳೆ ಬೆಳವಣಿಗೆ ಸುರ್ಜೇವಾಲಯನ ಮಾಡ್ತಾವ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಯಾವ ನಿಲುವನ್ನು ತೆಗೆದುಕೊಳ್ಳಿ ಟಿಕೆಟ್ ಅನ್ನ ಘೋಷಣೆ ಆಗಬೇಕು ಫಸ್ಟು ಮುಂದುದು